ಇಲ್ಲಿ ಕೈನಲ್ಲಿ ಕೊತ ಕೊತ ಅನ್ನೋ ಸದ್ದು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಗೊತ್ತೇ ಇದೆ, ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಅಲ್ಲೊಂದಿಷ್ಟು ಅತೃಪ್ತ ಶಾಸಕರು ಇದ್ರು. ಈ ನಿಟ್ಟಿನಲ್ಲಿ ಆಪರೇಷನ್ ಕಮಲಕ್ಕೆ ಇದೀಗ ಬಳ್ಳಾರಿಯಿಂದಲೇ ವೇದಿಕೆ ಸಜ್ಜಾಗಿರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಇದೀಗ ಶ್ರೀರಾಮುಲು ಜೊತೆಗೆ ಇಲ್ಲಿ ಯಡಿಯೂರಪ್ಪನವರ ಪುತ್ರ ಕೂಡ ಅವರಿಬ್ರು ಕೂಡ ಮೀಟ್ ಮಾಡಿ ಯಾರಿಗೆ ಗಾಳವನ್ನ ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನ ಕೂಡ ಇವತ್ತು ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಳ್ಳಾರಿಯಿಂದಲೇ ಆಪರೇಷನ್ ಕಮಲ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಗಮನಿಸ್ತಾ ಇದ್ದೀರಾ, ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತಿದ್ದೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವೀರೇಶ್ ದಾನಿ. ವೀರೇಶ್, ಗಮನಿಸ್ತಾ ಇದ್ದೀವಿ ಒಂದು ರೀತಿಯಲ್ಲಿ ಹೈರಾಮವೇ ನಡೀತಾ ಇದೆ, ಜೊತೆಗೆ ಇಲ್ಲಿ ಇವರು ಯಾವ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಯಾರಿಗೆಲ್ಲ ಗಾಳವನ್ನ ಹಾಕಬಹುದು ಅಂತ? ಖಂಡಿತವಾಗೂ ಯಶೋಧ, ನಿನ್ನೆ ಸಚಿವ ಸಂಪುಟ ಪುನರ್ರಚನೆ ಆದ ನಂತರ ಬಿಜೆಪಿ ನಾಯಕರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲೇ ಶಾಸಕ ಶ್ರೀರಾಮುಲು ಅವರು ಮತ್ತು ಬಿಎಸ್ವೈ ಅವರ ಪುತ್ರ ವಿಜೇಂದ್ರ ಇಬ್ರು ಸಹ ಇವತ್ತು ಬಳ್ಳಾರಿಯ ಶಾಸಕ ಶ್ರೀರಾಮುಲು ಅವರ ಮನೆಯಲ್ಲಿ ಸುಮಾರು 30 ನಿಮಿಷಗಳ ಕಾಲ ಇಬ್ರು ಸಹ ಮಾತನಾಡಿದ್ದಾರೆ. ಈ ಮಾತುಕತೆ ಇವತ್ತು ಮಧ್ಯಾಹ್ನದ ನಂತರವೂ ಸಹ ಇಬ್ರು ಮತ್ತೆ ಸೇರಿ ಮಾತುಕತೆಯನ್ನು ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿವೆ ಅಂತ ಹೇಳ್ಬೋದು. ಶಾಸಕ ರಾಮುಲು ಅವರ ಮನೆಗೆ ಬಂದಂತಹ ವಿಜೇಂದ್ರ ಅವರು ಸುಮಾರು ನಿಮಿಷಗಳ ಕಾಲ ರಾಮುಲು ಅವರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ. ಯಾವ್ಯಾವ ಶಾಸಕರುಗಳು ಅಂದ್ರೆ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಅತೃಪ್ತ ಶಾಸಕರು ಯಾರ್ಯಾರಿದ್ದಾರೆ, ಅವ್ರ ಜೊತೆಗೆ ಯಾರು ಮಾತನಾಡಬೇಕು, ಯಾವ ನಿಟ್ಟಿನಲ್ಲಿ ಮಾತನಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ಯಶೋಧ. ಈಗ ವೀರೇಶ್ ದಾನಿ, ಗಮನಿಸ್ತಾ ಇದೀವಿ ಅವ್ರ ಮುಖದಲ್ಲಿ ಏನೋ ಒಂಥರ ಯುದ್ಧ ಗೆದ್ದಂತಹ ಸಂತೋಷ ಕಾಣಿಸ್ತಾ ಇದೆ ನಮ್ಗೆ. ಹಾಗಾದ್ರೆ ಯಾರೆಲ್ಲ ಇವರ ಆಪರೇಷನ್ ಕಮಲಕ್ಕೆ ಬಲಿಯಾಗಬಹುದು ಅಂತ ಹೇಳಿ? ಈಗಾಗಲೇ ಶಾಸಕ ರಾಮುಲು ಅವರ ಬಳಿ ಒಂದು ಪಟ್ಟಿ ಇದೆ, ಕಾಂಗ್ರೆಸ್ನ ಅತೃಪ್ತ ಶಾಸಕರದ ಒಂದು ಪಟ್ಟಿ ಇದೆ. ಆ ಪಟ್ಟಿಯ ಮೂಲಕವಾಗಿ ಯಾರ್ಯಾರನ್ನ ಸೆಳಿಬೇಕು, ಯಾವ ನಿಟ್ಟಿನಲ್ಲಿ ಅವ್ರನ್ನ ಸೆಳಿಬೇಕು, ಏನೆಲ್ಲ ಅವ್ರಿಗೆ ಆಸೆಗಳು ಮತ್ತು ಆಮಿಷಗಳನ್ನು ಒಡ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆಗಳಾಗ್ತಾ ಇದೆ. ಆದ್ರೆ ವಿಜೇಂದ್ರ ಅವರ ಜೊತೆಗೆ ಶಾಸಕ ರಾಮುಲು ಅವರು ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೀಗ ರಾಮುಲು ಅವರು ಸಹ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಏನಾದ್ರೂ ಅವರು ಸುಳಿವನ್ನ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶಾಸಕ ರಾಮುಲು ಅವರು ಈಗಾಗಲೇ ಸಾಕಷ್ಟು ಶಾಸಕರ ಜೊತೆಗೆ ಸಂಪರ್ಕದಲ್ಲಿರೋದು ಮಾತ್ರ ಈಗಾಗಲೇ ಗೊತ್ತಾಗಿದೆ ಅಂತ ಹೇಳ್ಬೋದು ಯಶೋಧ. ಹಾಗಾದ್ರೆ ಬಳ್ಳಾರಿಯಿಂದಲೇ ಆಪರೇಷನ್ ಕಮಲ ಶುರುವಾಗುತ್ತೆ ಅಂತ ಅನ್ಸುತ್ತೆ? ಖಂಡಿತವಾಗಿಯೂ ಯಶೋಧ, ಆ ಸುಳಿವನ್ನು ಸಹ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಶಾಸಕ ರಾಮುಲು ಅವರು ಈ ಕಳೆದ ಹಲವಾರು ತಿಂಗಳುಗಳಿಂದಾನೇ ಆಪರೇಷನ್ ಕಮಲದ ಮೇಲೆ ಕಣ್ಣಿಟ್ಟೆ ನಡೀತಾ ಇದ್ರು, ಆದ್ರೆ ಯಾವುದೇ ರೀತಿಯಾಗಿ ಯಶಸ್ವಿ ಆಗಿದ್ದಿಲ್ಲ. ಆದ್ರೆ ಇದೀಗ ನಿನ್ನೆ ಸಂಪುಟ ವಿಸ್ತರಣೆ ಆದ ನಂತರ ಕಾಂಗ್ರೆಸ್ನ ಶಾಸಕರುಗಳು ಬಹುತೇಕರು ಅಸಮಾಧಾನಗೊಂಡ ಹಿನ್ನೆಲೆಯಲ್ಲಿ ಅವರನ್ನ ಸೆಳಿಲಿಕ್ಕೆ ಏನೆಲ್ಲ ತಂತ್ರಗಳನ್ನ ಮಾಡಬಹುದು, ಏನೆಲ್ಲ ರಣತಂತ್ರಗಳನ್ನ ಹೂಡಬಹುದು ಅನ್ನೋದ್ರ ಬಗ್ಗೆ ರಾಮುಲು ಅವರು ವಿಜೇಂದ್ರ ಅವ್ರ ಜೊತೆಗೆ ಮಾತನಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ವೀರೇಶ್, ಎಷ್ಟೊತ್ತಿಗೆ ಬಂದ್ರು ಅಂತ ಹೇಳಿ ವಿಜಯೇಂದ್ರ ಇಲ್ಲಿ ರಾಮುಲು ಮನೆಗೆ? ಯಶೋಧ, ಸುಮಾರು 30 ಗಂಟೆಗಳ ಕಾಲ ಇಬ್ರು ಸಹ ರಾಮುಲು ಅವರ ಮನೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ನಾವು ಸಹ ವಿಜೇಂದ್ರ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ವಿಜೇಂದ್ರ ಅವರು ಏನಿಲ್ಲ, ಬಿಜೆಪಿ ಯುವ ಮೋರ್ಚಾದ ಕಾರ್ಯಕಾರಿಣಿ ಸಭೆ ಇತ್ತು, ಅದಕ್ಕೆ ಅವ್ರನ್ನ ಆಹ್ವಾನ ಮಾಡ್ಲಿಕ್ಕೆ ಬಂದಿದ್ದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಯಾರು ಸಹ ನಂಬುವಂತಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಾರ್ಯಕಾರಿಣಿ ಸಮಿತಿಗೆ ಭಾಗವಹಿಸ್ಲಿಕ್ಕೆ ರಾಮುಲು ಅವರು ಇದ್ದೇ ಇರ್ತಾರಂತ ಹೇಳ್ಬೋದು. ಆದ್ರೆ ರಾಮುಲು ಅವರು ಮತ್ತು ವಿಜೇಂದ್ರ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬೇಕಾಗಿದೆ. ರಾಮುಲು ಅವ್ರ ಮನೆಯಲ್ಲಿ ಸಾಕಷ್ಟು ಜನರು ಇರೋ ಹಿನ್ನೆಲೆಯಲ್ಲಿ ಈ ಮಾತುಕತೆ ಇದೀಗ ಮೊಟಕುಗೊಂಡಿದೆ. ಮಧ್ಯಾಹ್ನದ ನಂತರ ಇಬ್ರು ನಾಯಕರು ಮತ್ತೆ ಸೇರಿ ಮಾತುಕತೆಯನ್ನು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳ್ಬೋದು ಯಶೋಧ. ಓಕೆ, ಥ್ಯಾಂಕ್ ಯು ವೀರೇಶ್.